ವಿಪಕ್ಷಗಳ ಮೂಡ ಅಸ್ತ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡ್ತಾ ಇದ್ದಾರೆ. ತಮ್ಮ ಪರ ಸಮರ್ಥನೆ ಮಾಡ್ಕೊಳ್ಳೋದಕ್ಕಿಂತ ತಾವೇ ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡ ಹಗರಣವನ್ನ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆ ನಡೆಸ್ತಾ ಇದೆ ಆರನೇ ದಿನ. ಹೀಗಾಗಿ ವಿಪಕ್ಷಗಳ ಈ ಅಸ್ತ್ರದ ವಿರುದ್ಧ ಸಿಎಂ ಪ್ಲಾನ್ ನಡೆಸಿದ್ದು, ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಮೈಸೂರಿನಲ್ಲಿ ಸಮಾವೇಶಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ನಾಳೆ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಸಮಾವೇಶ. ಜನಾಂದೋಲನ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಪರ ಶಕ್ತಿ ಪ್ರದರ್ಶನ. ತಾವೇ ಮುಂದೆ ನಿಂತು ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಸ್ತಾ ಇದ್ದಾರೆ. ಸಿ ಜನಾಂದೋಲನ ಸಭೆಯ ಪೋಸ್ಟರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರನ್ನ ಕರೆತರುವಂತೆ ಬೆಂಬಲಿಗರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ತಮ್ಮ ಪರ ಸಮರ್ಥನೆಗೆ ಇಳಿಯುವಂತೆಯೂ ನಾಯಕರಿಗೆ ಸಿಎಂ ಸಲಹೆ ಕೊಟ್ಟಿದ್ದಾರೆ. ಎಸ್ಸಿ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ಮಧು ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ವಿಪಕ್ಷಗಳು ಮೂಡ ಅಸ್ತ್ರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಮಾಡಿ ಒಂದು ಪಾದಯಾತ್ರೆಯ ಮೂಲಕ ಬಹಳ ದೊಡ್ಡ ಸದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಈ ಸಮಾವೇಶ ಏನು ಸಿದ್ಧ ಮಾಡಿದ್ದಾರೆ? ಸಿದ್ಧತೆ ಹೇಗಿದೆ? ಯಾವ ರೀತಿ ಬೆಂಬಲ ಸಿಗ್ತಾ ಇದೆ? ಖುದ್ದು ತಾವೇ ಬಂದು ಪರಿಶೀಲಿಸ್ತಾ ಇದ್ದಾರಾ? ಹೌದೌದು, ಖಂಡಿತವಾಗ್ಲೂ ಪ್ರತಿಮಾ. ಯಾಕಂದ್ರೆ ಅಂಥದ್ದೊಂದು ಅನಿವಾರ್ಯತೆ ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಈ ಕ್ಷಣದಲ್ಲಿ ಕಾಡ್ತಾ ಇದೆ. ಯಾಕಂತೇಳಿದ್ರೆ ಮೂಡ ಅಸ್ತ್ರವನ್ನು ಇಟ್ಕೊಂಡು ವಿಪಕ್ಷಗಳೇನೋ ಅವರ ವಿರುದ್ಧ ತಿರುಗಿ ಬಿದ್ದಿವೆ. ಈ ಕ್ಷಣದಲ್ಲಾದರೂ ಕೂಡ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು, ಅವ್ರನ್ನ ಮಣಿಸ್ಬೇಕು ಅಂತೇಳಿ ಮಾಡ್ತಾ ಇವೆ. ಆ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರು ತಮ್ಮ ತವರು ನೆಲದಲ್ಲೇ ಮಾಡ್ತಾ ಇರ್ತಕ್ಕಂಥ ಈ ಒಂದು ಹೋರಾಟ ಸಮಾಪ್ತಿ ಏನಾಗುತ್ತೆ ಅದಕ್ಕೆ ಟಕ್ಕರ್ ಕೊಡುವಂಥ ನಿಟ್ಟಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮತ್ತೊಮ್ಮೆ ಸಾಬೀತು ಮಾಡುವಂಥ ಅನಿವಾರ್ಯತೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾಳೆ ಏನು ಅಂದರೆ ನಾಳಿದ್ದು ವಿಪಕ್ಷಗಳು ಮಾಡುವಂತಹ ಆ ಒಂದು ಸಭೆ ಏನಿದೆ, ಸಮಾರೋಪ ಸಭೆ ಏನಿದೆ, ಆ ಸಭೆಗೆ ಪೂರಕ ಪ್ರತಿಯಾಗಿ ಇವ ನಾಳೆಯೇ ಕೂಡ ನಡೆಯುವಂತಹ ಜನಾಂದೋಲನ ಸಭೆ ಏನಿದೆ, ಆ ಸಭೆ ಉಸ್ತುವಾರಿಯನ್ನು ಖುದ್ದು ಸಿದ್ದರಾಮಯ್ಯನವರೇ ವಹಿಸ್ಕೊಂಡಿರ್ತಕ್ಕಂಥದ್ದು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಈ ಒಂದು ಸಮಾವೇಶದಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಬೆಂಬಲಿಸಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರುಗಳು ಬರಬೇಕು, ಅಂದರೆ ಆ ರೀತಿಯಾಗಿ ಜನರನ್ನು ಕರೆತರಬೇಕು ಅನ್ನೋ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರು ಇಂಥದ್ದೊಂದು ಟಾಸ್ಕನ್ನು ಅವರ ಬೆಂಬಲಿಗರು ಮತ್ತು ಶಾಸಕರು ಸಚಿವರು ಏನಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ. ಜಿಲ್ಲೆ ಇರ್ಬೋದು, ಅಕ್ಕಪಕ್ಕ ಜಿಲ್ಲೆ ಇರ್ಬೋದು, ಅಲ್ಲಿ ಮೂಲೆ ಮೂಲೆಯಿಂದನೂ ಕೂಡ ಜನರನ್ನು ಕರ್ಕೊಳ್ಬರ್ಬೇಕು ಅಂತೇಳಿ ಅದಕ್ಕಾಗಿ ಕೂಡ ವೇದಿಕೆ ಎಲ್ಲವನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ. ನಾವು ಗಮನಿಸ್ಬೋದು, ಸ್ವತಃ ಸಿದ್ದರಾಮಯ್ಯನವರ ಕೂಡ ವೇದಿಕೆ ಹತ್ರ ಬಂದು ವೇದಿಕೆ ಕಾರ್ಯಕ್ರಮಗಳೆಲ್ಲ ಯಾವ ರೀತಿಯಾಗಿ ಅಂದರೆ ವ್ಯವಸ್ಥೆಗಳೆಲ್ಲ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ನೋಡ್ಕೊಳ್ತಾ ಇದ್ರು. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಸಂದರ್ಭದಲ್ಲಿ ತಮ್ಮದೇ ತವರು ನೆಲದಲ್ಲಿ ಎಲ್ಲ ಒಂದು ಕಡೆ, ಯಾಕಂದ್ರೆ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಒಟ್ಟಿಗೆ ಮಾಡ್ತಾ ಇರತಕ್ಕಂಥ ಈ ಹೋರಾಟದಲ್ಲಿ ಅವರ ಕೈ ಮೇಲಾದರೆ ತಾವೆಲ್ಲ ಒಂದು ಕಡೆ ವೀಕ್ ಆಗ್ತೀವಿ ಅನ್ನೋ ಒಂದು ಕಾಣುತ್ತೆ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ವೀಕ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವರೇ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.